ಹತ್ತು ಗಂಟೆಗಳ ನವಜಾತ ಶಿಶುವಿನ ಶಸ್ತ್ರಚಿಕಿತ್ಸೆಯನ್ನ ಮಾಡುವ ಮೂಲಕ ಇಂಡಿಯಾನ ಆಸ್ಪತ್ರೆ ಒಂದು ಹೊಸ ಸಾಧನೆಯನ್ನೇ ಮಾಡಿದೆ. ಮಂಗಳೂರಿನ ಇಂಡಿಯಾನ ಆಸ್ಪತ್ರೆಯ ಡಾಕ್ಟರ್ ಯೂಸುಫ್ ಕುಂಬಳಿ ನೇತೃತ್ವದ ವೈದ್ಯಕೀಯ ತಂಡವು ಜನ್ಮಜಾತ ಹೃದಯ ದೋಷದೊಂದಿಗೆ ಹುಟ್ಟಿದ ಹತ್ತು ಗಂಟೆಗಳ ನವಜಾತ ಶಿಶುವಿನ ಮೇಲೆ ಅತ್ಯಂತ ಕ್ಲಿಷ್ಟಕರ ಮತ್ತು ಅಪರೂಪದ ಹೃದಯ ಶಸ್ತ್ರಚಿಕಿತ್ಸೆಯನ್ನ ಯಶಸ್ವಿಯಾಗಿ ನಡೆಸಿ ಅದರ ಜೀವವನ್ನ ಉಳಿಸಿದೆ. ನಗರದ ಗರ್ಭಿಣಿ ಮಹಿಳೆಯೊಬ್ಬರು ಗರ್ಭಾಶಯದಲ್ಲಿ ಅತ್ಯಂತ ಭೀಕರ ಹೃದಯ ದೋಷದಿಂದ ಬಳಲ್ತಾ ಇರುವಂತಹ ಮಗುವನ್ನ ಹೊತ್ತೊಯ್ತಾ ಇರುವುದು ಪ್ರಸವ ಪೂರ್ವ ತಪಾಸಣೆಯಲ್ಲಿ ಪತ್ತೆಯಾಗಿತ್ತು. ದಕ್ಷಿಣ ಭಾರತದ ಹೃದಯ ಚಿಕಿತ್ಸೆ ಮತ್ತು ನವಜಾತ ಶಿಶುಗಳ ಆರೈಕೆಗಾಗಿ ಒಂದು ಅತ್ಯುತ್ತಮ ಆಸ್ಪತ್ರೆ ಎಂಬ ಇಂಡಿಯಾನ ಆಸ್ಪತ್ರೆಯ ಖ್ಯಾತಿಯನ್ನ ಅರಿತ ದಂಪತಿಗಳು ಇಂಡಿಯಾನ ಆಸ್ಪತ್ರೆಯನ್ನೇ ಚಿಕಿತ್ಸೆಗಾಗಿ ಆರಿಸಿಕೊಂಡಿದ್ದರು. ಹೆರಿಗೆಯ ನಂತರದ ಮಗುವಿನ ತಪಾಸಣೆ ಅದರ ಮಹಾ ವಧಮನಿಯ ಕವಾಟದ ಸ್ಟೇನೋಸಿಸ್ ರೋಗ ನಿರ್ಣಯವನ್ನ ದೃಢಪಡಿಸಿತ್ತು. ಅಂದ್ರೆ ಮಹಾಪಧಮನಿಯ ಗೋಡೆಗಳಲ್ಲಿರುವಂತಹ ಒಂದು ಗೋಡೆ ಗರ್ಭಾಶಯದಲ್ಲಿಯೇ ಗಮನಾರ್ಹವಾಗಿ ಕಿರಿದಾಗಿಸಿತು ಎಂದು ಇದರ ಅರ್ಥ. ಹೃದಯದಿಂದ ದೇಹಕ್ಕೆ ರಕ್ತದ ಹರಿವನ್ನ ತಡೆಯುವಂತಹ ಜನ್ಮಜಾತ ಹೃದಯ ದೋಷಕ್ಕಾಗಿ ಹತ್ತು ಗಂಟೆಗಳ ಮಗುವಿನ ಮೇಲೆ ಶಸ್ತ್ರಚಿಕಿತ್ಸೆಯನ್ನು ಮಾಡುವಂತಹದ್ದು ಸುಲಭದ ವಿಚಾರವಲ್ಲ, ಇದು ದೊಡ್ಡ ಸವಾಲಾಗಿತ್ತು. ಇಂತಹ ಪ್ರಕರಣಗಳಲ್ಲಿ ಮಗು ಸಾವನ್ನ ಹೊಂದುವಂತಹ ಸಾಧ್ಯತೆ ಅತ್ಯಂತ ಹೆಚ್ಚಾಗಿರುತ್ತೆ. ಮತ್ತು ಶಸ್ತ್ರಚಿಕಿತ್ಸೆಯನ್ನ ಮಾಡದೆ ಹೋದ್ರೆ ಮಗು ಬದುಕುಳಿಯುವಂತಹ ಸಾಧ್ಯತೆ ಕೂಡ ಶೇಕಡ 10% ಕಡಿಮೆ ಇರುತ್ತೆ. ಸೊ ಮಗು ಬದುಕುಳಿದರೂ ಕೂಡ ಇತರ ತೊಡಕುಗಳನ್ನ ಹೊಂದಿರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಆದರೂ ಒಂದು ದೊಡ್ಡ ಸವಾಲನ್ನ ಸ್ವೀಕರಿಸಿ ಇಂಡಿಯಾನ ಆಸ್ಪತ್ರೆಯ ವೈದ್ಯರು ಮಗುವಿನ ಜೀವವನ್ನ ಉಳಿಸಲೇಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದರು. ಮಗುವಿನ ಶೀಘ್ರವೇ ಮಗುವನ್ನ ಕ್ಯಾಡ್ ಲ್ಯಾಬ್ಗೆ ಸ್ಥಳಾಂತರಿಸಿ ವಾಲ್ಸ್ ತೆರೆದು ದೋಷವನ್ನ ಸರಿಪಡಿಸಲು ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಯಿತು. ಮಗುವನ್ನ ತರುವಾಯ ಡಾಕ್ಟರ್ ಅಭಿಷೇಕ್ ಅವರಂತಹ ಪರಿಣತ ತಜ್ಞರನ್ನ ಹೊಂದಿರುವಂತ ಸುಸಜ್ಜಿತವಾಗಿರುವಂತಹ ನಿಯೋನೋಟಾಲಜಿ ವಿಭಾಗಕ್ಕೆ ಸ್ಥಳಾಂತರಿಸಲಾಯಿತು. ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಯಿತು. ಮಗು ನವಜಾತ ಶಿಶುಗಳ ತೀವ್ರ ನಿಗಾ ಘಟಕದಲ್ಲಿ ಕೆಲವು ದಿನಗಳನ್ನ ಕಳೆದ ಬಳಿಕ ಇದೀಗ ಚೇತರಿಸಿಕೊಂಡಿದೆ ಮತ್ತು ಆಸ್ಪತ್ರೆಯಿಂದ ಬಿಡುಗಡೆ ಕೂಡ ಮಾಡಲಾಗಿದೆ. ಇದು ಇಂಡಿಯಾನ ಆಸ್ಪತ್ರೆಯ ವೈದ್ಯರು ಮಾಡಿರುವಂತಹ ಮತ್ತೊಂದು ಗಮನಾರ್ಹ ಸಾಧನೆಯಾಗಿದೆ. ಇದು ಕ್ಲಿಷ್ಟಕರ ಮತ್ತು ಅಪರೂಪದ ಪ್ರಕರಣಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಸಾಧಿಸುವಲ್ಲಿ ಮಂಗಳೂರಿನ ಆರೋಗ್ಯ ಕ್ಷೇತ್ರದ ಖ್ಯಾತಿಯನ್ನು ಹೆಚ್ಚಿಸಿದೆ. ಅದಲ್ಲದೆ ನುರಿತ ತಜ್ಞರನ್ನ ಮತ್ತು ಅತ್ಯಾಧುನಿಕ ಸೌಲಭ್ಯಗಳನ್ನ ಹೊಂದಿರುವಂತಹ ಇಂಡಿಯಾನ ಆಸ್ಪತ್ರೆಯು ಅಪರೂಪದ ಮತ್ತು ಕ್ಲಿಷ್ಟಕರ ವೈದ್ಯಕೀಯ ಸವಾಲುಗಳನ್ನ ನಿರ್ವಹಿಸುವಲ್ಲಿ ಸಮರ್ಥವಾಗಿದೆ ಮತ್ತು ದೇಶದ ಅತ್ಯುತ್ತಮ ಆಸ್ಪತ್ರೆಗಳಿಗೆ ಸಮನಾಗಿದೆ ಎಂಬುದಕ್ಕೆ ಇದೊಂದು ಉತ್ತಮ ಸಾಕ್ಷಿಯಾಗಿದೆ. ಭಾಳ ರೇರ್ ಆಗಿ ಮಾಡಿದ ಒಂದು ಪ್ರೊಸೀಜರ್. ಒನ್ ಡೇ 10-hour-old ಬೇಬಿಗೆ ವಿತೌಟ್ ಆಪರೇಷನ್ ನಾವು ಕಾಲಿಂದ ಒಂದು ಸಣ್ಣ ವೈರ್ ಪಾಸ್ ಮಾಡಿ ಕಂಪ್ಯೂಟರಲ್ಲಿ ನೋಡಿ ಎಲ್ಲಿ ಪ್ರಾಬ್ಲಮ್ ಉಂಟು ಅಲ್ಲಿ ಒಂದು ಬಲೂನ್ ಹಾಕಿ ಆ ಬಲೂನ್ ಡೈಲಟೇಷನ್ ಮಾಡಿ ಅಯೋಟಿಕ್ ಬಾಲ್ ಸರಿ ಮಾಡಿಕೊಟ್ಟಿದ್ವಿ. ಇದು ಎಲ್ಲ ಮಂಗಳೂರಿಯನ್ಸ್ಗೆ, ದಕ್ಷಿಣ ಕನ್ನಡದಲ್ಲಿ ಎಲ್ಲರಿಗೆ, ಡಾಕ್ಟರ್ಸ್ಗೆ ಮತ್ತು ಪಬ್ಲಿಕ್ಗೆ ಎಲ್ಲರಿಗೆ ಒಂದು ವೆರಿ ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ಇಟ್ ಆಲ್ಸೋ ಶೋಸ್ ದ್ಯಾಟ್ ನಮ್ಮ ಕಮಿಟ್ಮೆಂಟ್ ಆಫ್ ಅವರ್ ಡಾಕ್ಟರ್ಸ್ ಮತ್ತು ಅವರ್ ಡಿಪಾರ್ಟ್ಮೆಂಟ್, ಅವರ್ ಸ್ಕಿಲ್, ಅವರ್ ಫೆಸಿಲಿಟೀಸ್. ಪಿಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್ ಆಗಲಿ, ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಆಗಲಿ, ಏನು ಪ್ರಾಬ್ಲಮ್ ಇದ್ದರೂ ನಾವು ಅದು ಚಾಲೆಂಜ್ ತೊಗೊಂಡು ಭಾಳ ಸಕ್ಸಸ್ಫುಲ್ ಆಗಿ ಮಾಡಲಿಕ್ಕೆ ನಮಗೆ ಆಗ್ತದೆ. ಅದು ಅದು ನ್ಯಾಚುರಲಿ ಈ ಥರ ಇದ್ದರೆ, ಯಾಕಂದರೆ ರಿಸ್ಕ್ ಜಾಸ್ತಿ ಅಂತ ಹೇಳಿದ ತಕ್ಷಣ ಈ ಮಂಗ್ಳೂರು ಡಾಕ್ಟರ್ಸ್ ಸ್ವಲ್ಪ ಬ್ಯಾಕ್ ಮಾಡ್ತಾರೆ. ಯಾಕಂದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಮತ್ತೆ ಜನರಿಗೆ ಅದು ಮತ್ತೆ ಪ್ರಾಬ್ಲಮ್ ಮಾಡ್ತದೆ ಹಾಸ್ಪಿಟ್ಲಿಗೆ, ಡಾಕ್ಟರ್ಸ್ಗೆಲ್ಲ. ಅವರು ಮಾಡಿಲ್ಲ ಆದರೆ 100% ರಿಸ್ಕ್ ಉಂಟಂತ ಅದು ಮೊದಲು ಹೇಳಿದಾರೂ, ಅದು ಮಾಡಿದ್ಮೇಲೆ ಪ್ರಾಬ್ಲಮ್ ಆದರೆ ನಮ್ಮ ಮೇಲೆ ಬರ್ತಾರೆ ಎಲ್ಲರೂ, ಯಾಕೆ ಮಾಡಿದ್ದು, ದುಡ್ಡು ಇಷ್ಟ ಆಯಿತು ಮತ್ತು ಅದು ಮಗು ಬದುಕಲಿಲ್ಲ, ಅದಕ್ಕೆ ಎಲ್ಲರೂ ಬೇಕಾದರೆ ನೀವು ಬೆಂಗಳೂರಿಗೆ ಹೋಗಿ ಚೆನ್ನೈಗೆ ಹೋಗಿ ಅಂತೆಲ್ಲ ಪುಷ್ ಮಾಡ್ತೀವಿ. ಆದರೆ ಇವರು ಒಳ್ಳೆ ಪೇಷಂಟ್ ಇತ್ತು, ಅವರೆಲ್ಲ ಅರ್ಥ ಮಾಡಿ ಅವ್ರಿಗೆ ಹೇಳಿದ್ರು, ಡಾಕ್ಟ್ರೆ ನಾವು